ಇಲ್ಲಿ ಸುಮಾರು ಜನ ವಿರೋಧ ಪಕ್ಷದವರು ಈ ಕರೋನಾನ ಒಂದೇ ಒಂದು ಆಯುಧ ಇಟ್ಕೊಂಡು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅವರು ಬಂದು ಸರ್ಕಾರದಲ್ಲಿ ಇಲ್ಲಿದ್ರೇನು ಅವ್ರು ಇದಕ್ಕಿಂತ ಕಡಿಮೆನೇ ಕೆಲಸ ಮಾಡ್ತಾ ಇದ್ದಿದ್ದು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾರ್ಯಾರು ಕರೋನಾ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ ಅದರಲ್ಲಿ 99.9% ಯಾರಿಗೂ ಕರೋನಾ ಬಂದಿಲ್ಲ. ಆಗಿರಬೇಕಾದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೂ 1,70,000ಕ್ಕೂ ಹೆಚ್ಚಿಗೆ ವ್ಯಾಕ್ಸಿನನ್ನು ಹಾಕ್ಸ್ಕೊಂಡಿದ್ದಾರೆ. ಉಳಿದಂಥ ವ್ಯಾಕ್ಸಿನ್ ನಮ್ಮಲ್ಲಿ ಈಗಾಗಲೇ 8,000 ವ್ಯಾಕ್ಸಿನ್ ನಮ್ಮಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಸ್ಟಾಕ್ ಇದೆ. ಇನ್ನೂ ಎಷ್ಟು ಬೇಕೋ ನಾವು ಸ್ಟಾಕ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಇದು ಸಂಬಂಧಪಟ್ಟಂಥ ಸಚಿವರು ಎಲ್ಲರೂ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸದಾನಂದ ಗೌಡರು ಮತ್ತು ಮಾನ್ಯ ಸಚಿವರು ಅವರೂ ಹೇಳಿದ್ದಾರೆ. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ ಕೊರತೆ ಇರಲ್ಲ. ನಾವೆಲ್ಲ ಮಾಡಬೇಕಾಗಿರ್ತಕ್ಕಂಥ ಒಂದಿಷ್ಟೇ ವೈದ್ಯರಿರ್ಬೋದು, ನಮ್ಮಲ್ಲಿ ನಾಗರಿಕರು ಇರ್ಬೋದು, ಯುವಕರು ಇರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಕರ್ಕೊಂಡೋಗಿ ಅವ್ರಿಗೆ ಈಗೇನು 1ನೇ ತಾರೀಕು ಮೇಲ್ಪಟ್ಟು 18 ವರ್ಷಕ್ಕೆ ಮೇಲ್ಪಟ್ಟವ್ರಿಗೆ ನಾವು 1ನೇ ತಾರೀಕು ಮೇಲೆ ನಾವು ವ್ಯಾಕ್ಸಿನ್ ಕೊಡ್ತೀರಿ ಅಂತ ಹೇಳಿದ್ರಿ. 45 ವರ್ಷದ ಮೇಲ್ಪಟ್ಟವ್ರಿಗೆ ಈಗೇನು ಕೊಡ್ತಾ ಇದ್ರಿ? ಎಲ್ಲರನ್ನೂ ಕರ್ಕೊಂಡೋಗಿ ಆ ಸಂಬಂಧಪಟ್ಟಂಥ ಏನು PHS ಇರುತ್ತೆ ಅಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ 76 ಸೆಂಟ್ರ್ಗಳಿರೋದ್ರಿಂದ ಎಲ್ಲ ಕಡೆಯೂ ಹೋಗಿ ಅವ್ರನ್ನ ಸುರಕ್ಷತೆ ಏನು ಮಾಸ್ಕ್ ಹಾಕ್ಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಬರೋದ್ರ ಮುಖಾಂತರ ನಾವು ಎಲ್ಲ ಸುರಕ್ಷಿತವಾಗಿರಬೇಕು. ಅದ್ರ ಜೊತೆಯಲ್ಲಿ ಕರೋನಾ ಬಂತಂದ ತಕ್ಷಣವೇ ನಮಗೇನು ಉಸಿರಾಟದ ತೊಂದರೆ ಆಗುತ್ತೆ ಅಂತೇಳಿ ಅಡ್ವಾನ್ಸಾಗಿ ಬಂದು ICUಯಲ್ಲಿ ಸೇರ್ಕೊಳ್ಳೋಂಥದ್ದು ಇದನ್ನೆಲ್ಲ ದಯವಿಟ್ಟು ಬಿಡಬೇಕು. ಧೈರ್ಯ ಇರಬೇಕು. ಈ ಕರೋನಾ ಅನ್ನೋದು ಬಂದಿದೆ, ಅದನ್ನೆಲ್ಲ ನಾವು ಎದುರಿಸ್ಬೇಕು. ಅಂಥ ಶಕ್ತಿ ಅಂಥ ಧೈರ್ಯ ನಮ್ಮಲ್ಲಿದೆ. ಈ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಕರೋನಾ ಬಂದಿದೆ. ಆ ಧೈರ್ಯನ ಕಳ್ಕೊಂಡಾಗ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆ ಧೈರ್ಯ ತುಂಬಂಥ ಕೆಲಸ ನಮ್ಮ ಸಮಾಜದಲ್ಲಿ ಎಲ್ಲ ನಾಗರಿಕರು ಮಾಡಬೇಕು, ಮತ್ತು ವೈದ್ಯರು ಮಾಡಬೇಕು, ಮತ್ತು ಎಲ್ಲ ರಾಜಕೀಯದ ಪಕ್ಷದವರು ಅದನ್ನು ಧೈರ್ಯ ತುಂಬಂಥ ಕೆಲಸನ ಮಾಡಿಬಿಟ್ಟು ನಮ್ಮ ಜನಗಳನ್ನು ಸುರಕ್ಷತೆಯಲ್ಲಿ ನಾವು ಕಾಪಾಡಬೇಕು. ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಆ ಪಾರ್ಟಿ ಈ ಪಾರ್ಟಿ ರಾಜಕೀಯ ಅದನ್ನೆಲ್ಲ ಮಾಡಬಾರ್ದು. ಚುನಾವಣೆ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಜಿಲ್ಲೆಯಲ್ಲಿ ಹೆಲ್ಪ್ಲೈನನ್ನು ನಾವು ಶುರು ಮಾಡಿದಿರಿ. ಅದರಲ್ಲಿ ನಮ್ಮಲ್ಲಿ ವೈದ್ಯಕೀಯ ಪ್ರಕೋಷ್ಠ ಅಂತ ಮಾಡಿಕೊಂಡು ನಮ್ಮ ಡಾಕ್ಟರ್ ವಿನಯ್ ಪ್ರಭು ಮತ್ತು ನಮ್ಮ ವೆಂಕಟಸುಬ್ಬಯ್ಯ, ನಮ್ಮ ಡಾಕ್ಟರ್ ವೇಣುಗೋಪಾಲ್, ಇನ್ನು KJP, ಬಂಗಾರಪಟ್ಟೆ, ಮುಳುಬಾಗಿಲು ಈ ಭಾಗದಲ್ಲಿ ಸುಮಾರು ಜನ ಡಾಕ್ಟರ್ಗಳನ್ನು ಸೇರಿಸ್ಕೊಂಡು ಅವ್ರ ಜೊತೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರುಗಳನ್ನು ಮತ್ತು ವಾಲಂಟಿಯರ್ಸ್ನು ಅದರಲ್ಲಿ ಲಿಸ್ಟ್ ಮಾಡಿ ಹೆಲ್ಪ್ಲೈನನ್ನು ಇದು ಮಾಡಿದಿರಿ. ಅವ್ರು ಯಾರ್ಯಾರು ಪೇಷಂಟ್ಸು ಕರೋನಾ ಸಿಂಪ್ಟಮ್ಸ್ ಇರುತ್ತೆ ಅವ್ರಿಗೆ ಅಲ್ಲೇ ನಾವು ಮೆಡಿಸನನ್ನು ಕೊಟ್ಟು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲೇ ಅವ್ರನ್ನ ಗುಣಮುಖರಾಗಿ ಮಾಡೋಂಥ ಕೆಲಸಗಳನ್ನು ನಾವು ಆಶಾ ಕಾರ್ಯಕರ್ತರನ್ನು ಜೊತೆಯಲ್ಲಿ ಇಟ್ಕೊಂಡು ನಾವು ಮಾಡ್ತೀರಿ. ಆ ನಿಟ್ಟಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತೇನು ಹೆಚ್ಚಾಗ್ತಾ ಇರ್ತಕ್ಕಂಥ ಕರೋನಾನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಈಗಾಗಲೇ ನಮ್ಮ ಸಂಬಂಧಪಟ್ಟಂಥ ಆರೋಗ್ಯ ಸಚಿವರಿಗೂ ನಾವು ಕೋಲಾರ ಜಿಲ್ಲೆಗೆ ಬರಬೇಕು, ಇಲ್ಲಿ ಕೆಲವು ಸಮಸ್ಯೆಗಳಿದೆ ಅಂತ ಹೇಳಿದರೆ ಅವರು 2-3 ಡೇಸಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ನಾವೂ ನಮ್ಮ ಇದರಲ್ಲೂ ಸರ್ಕಾರಿ ಇದರಲ್ಲಿ ಒಂದು ವಾರ್ ರೂಮ್ ಅಂತಲೂ ನಾವು ಮಾಡ್ಕೊಂಡಿದ್ದೀರಿ. ಎಲ್ಲ ಕಡೆಯೂ ಆಶಾ ಕಾರ್ಯಕರ್ತರ ಜೊತೆಯಲ್ಲಿ ನಾವು ಕಾಂಟ್ಯಾಕ್ಟಲ್ಲಿದ್ದು ಎಲ್ಲೆಲ್ಲಿ ಹೆಚ್ಚಿಗೆ ಕರೋನಾ ಇದೆ ಹಳ್ಳಿಗಳು ಅಲ್ಲಿ ಸೀಲ್ ಡೌನ್ ಮಾಡೋದ್ರ ಮುಖಾಂತರ ಸ್ವಯಂ ಪ್ರೇರಿತವಾಗಿ ಇದು ಮಾಡ್ತಾರೆ. ಏನು ಸ್ಟಾಫ್ ನರ್ಸು ಇವತ್ತು ಲಾಕ್ಡೌನ್ ಆಗಿರೋದ್ರಿಂದ ವೆಹಿಕಲ್ ಸಮಸ್ಯೆ ಇದೆ, ಬರೋಕ್ಕಾಗ್ತಾ ಇಲ್ಲ ಅಂತೇಳ್ಬಿಟ್ಟೇನು ಇವತ್ತು ಅವರ ಅಹವಾಲನ್ನು ಕೊಟ್ಟಿದ್ದಾರೆ. ನಮ್ಮ ಇಡೀ ಜಿಲ್ಲೆಯಿಂದ ಎಲ್ಲೆಲ್ಲಿ ಬರ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ವೆಹಿಕಲ್ಸ್ ಬೇಕು, ಕಾರ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದರೆ ಅದ್ರ ಡೀಟೇಲ್ಸ್ ಕೊಟ್ಟರೆ ಆ ಕಾರ್ಗಳನ್ನು ಕಳಿಸೋಂಥ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವ್ರು ನಾವು ಒಪ್ಕೊಂಡಿದ್ದೀರಿ. KJP ಜನ ಬರ್ತೀರಿ ಅಂತ ಬರ್ತಾರೆ ಅಂತ ಹೇಳಿದರು, ಮತ್ತು ನಮ್ಮ ಮುಳುಬಾಗಿಲಿಂದ 10 ಜನ ಬರ್ತಾರೆ ಅಂತ ಹೇಳಿದರು, ಮತ್ತು ಬೆಂಗಳೂರಿಂದ 8 ಜನ ಬರ್ತಾರೆ ಅಂತ ಹೇಳಿದರು. ಇವ್ರಿಗೆಲ್ಲರಿಗೂ ಯಾವ ಟೈಮಿಂಗ್ಸ್ಗೆ ಎಲ್ಲಿ ಕಾರ್ ಕಳಿಸ್ಬೇಕು ಅಂತ ಹೇಳಿದರು, ಕರ್ಕೊಂಬರೋದು ಮತ್ತು ಕರ್ಕೊಂಡೋಗಿ ಬಿಡೋಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀರಿ. ಇಲ್ಲಿ ಯಾವುದೇ ರೀತಿಯಾದಂಥ ಸಿಬ್ಬಂದಿ ಕೊರತೆ ಇರಬಾರ್ದು. ಪೇಷೆಂಟ್ಗಳ ಹತ್ರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೋಗಿ ಅವರು BP ಶುಗರ್ ಇನ್ನೊಂದು ಮತ್ತು ಏನಿದೆ ಅಂತ ವಿಚಾರಿಸಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಉಪಚಾರ ಮಾಡಿ ಆದಷ್ಟು ಬೇಗ ಅವ್ರನ್ನ ಗುಣಮುಖರಾಗಿ ಮನೆಗೆ ಕಳಿಸುವಂಥ ಕೆಲಸಗಳು ಮಾಡಬೇಕು. ಯಾರೋ ಇಂಪ್ಲೂಯನ್ಸ್ ಅದು MLA ಇರ್ಬೋದು, MP ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಜನಪ್ರತಿನಿಧಿಗಳು ಫೋನ್ ಮಾಡಿದ್ರು ಅಂತೇಳಿ ಅವ್ರಿಗೆ ಸ್ಪೆಷಲ್ ಕೇರ್ ತಗೊಳ್ಳೋಂಥದ್ದು, ಬಡವರು ಅಂದ ತಕ್ಷಣ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡೋಂಥದ್ದು ಅವೆಲ್ಲ ಆಗಬಾರ್ದು. ಯಾರೇ ಬಂದ್ರೂ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಮೇಲೆ ಅವ್ರಿಗೆ ಇಲ್ಲಿ ಬೆಡ್ಗಳನ್ನು ಕೊಡೋಂಥ ಕೆಲಸಗಳನ್ನು ಮಾಡಬೇಕು. ಯಾರೋ ಒಬ್ಬರು ತಪ್ಪು ಮಾಡಿದರೆ ಇಡೀ ಜಿಲ್ಲೆಗೆ ಇಡೀ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ತಿಳಿ ಹೇಳಿದಿರಿ. ಎಲ್ಲರೂ ಆ ರೀತಿ ಇದುವರೆಗೂ ಆ ಥರ ಸಣ್ಣ ಪುಟ್ಟ ಯಾವುದೋ ನಡೆದಿರ್ಬೋದು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅದು ನಡೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ.
ಅದೇ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಹಾಸ್ಪಿಟ್ಲ್ ಇರ್ಬೋದು, ಡಿಸ್ಟಿಕ್ ಹಾಸ್ಪಿಟ್ಲ್ ಇರ್ಬೋದು, ಅಲ್ಲಿ ನಾವಾಗಿರ್ಬೋದು, ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು, ಡಿ ಸಿ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಬೇಕಾದರೆ 24/7 ನಾವು ಭೇಟಿ ಕೊಡ್ತೀರಿ. ಅಲ್ಲಿ ಯಾವುದೇ ಅಚಾತುರ್ಯ ಮತ್ತು ರೋಗಿಗಳ ಜೊತೆಯಲ್ಲಿ ನಡ್ಕೊಳ್ಳೋಂಥ ರೀತಿಗಳು ತಪ್ಪಾದರೆ ಅದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ತೀರಿ ಅಂತೇಳ್ಬಿಟ್ಟು ಹೇಳಿದಿರಿ. ಈಗಾಗಲೇ ನಾವು ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಮಂತ್ರಿಗಳಾದಂಥ ಸುಧಾಕರ್ ಅವ್ರ ಹತ್ರ ಮಾತಾಡಿದಿರಿ, ಮತ್ತು ನಮ್ಮಲ್ಲಿ ಏನು ಕೆ ಜಿ ಎಫ್ಗೆ ಈಗ ಆಕ್ಸಿಜನ್ ಪ್ಲಾಂಟ್ ಕೊಡ್ತೀರಿ ಅಂತೇಳಿ ಬೆಂಬಲವ್ರು ಒಪ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಓಂಡ್ ಅವರು ನಮ್ಮ SNR ಹಾಸ್ಪಿಟ್ಲ್ಗೆಲ್ಲ 10 ದಿನದಲ್ಲಿ ಏನು ಫಿಕ್ಸ್ ಮಾಡ್ತೀರಿ ಅಂತೇಳಿದ್ದಾರೆ. ಇದೆಲ್ಲ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ವ್ಯಾಕ್ಸಿನ್ದಾಗಲಿ ಇಲ್ಲಾಂದರೆ ಆಕ್ಸಿಜನ್ದಾಗಲಿ ಇಲ್ಲ ಬೆಡ್ಗಳದಾಗಲಿ ನಮ್ಮಲ್ಲಿ ಏನು ಕೊರತೆ ಇಲ್ಲ. ಬಟ್ ಏನು ಜನಗಳು ಕರೋನಾ ಬಂತು ಅಂದ ತಕ್ಷಣವೇ ನಮ್ಗೆ ಆಕ್ಸಿಜನ್ ಬೇಕು ಅಂತೇಳಿ ಅವರು ಭಯಭೀತರಾಗಿ ಬರ್ತಾಯಿದ್ದಾರೆ. ಅದಕ್ಕೆ ನಾವು ಅವೇರ್ನೆಸ್ ಕೊಡೋಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿ ಹಳ್ಳಿಯಲ್ಲಿ ಎಲ್ಲೆಲ್ಲಿ ಬೆಂಗಳೂರಿಂದ ಬಂದು ಕೆಲಸ ಮಾಡ್ತಾಯಿದ್ದಾರೆ ಹಳ್ಳಿಗಳಲ್ಲಿ ಸೇರ್ಕೊಂಡಿದ್ದಾರೆ, ಹಳ್ಳಿಗಳಲ್ಲೇ ಒಂದು ತಂಡಗಳನ್ನು ಮಾಡಿ ಯಾರು ಬೆಂಗಳೂರಿಂದ ಬರ್ತಾರೆ ಅವ್ರನ್ನ ಊರಿಂದ ಏನು ಸಪ್ರೇಟ್ ಮನೆಗಳಿರ್ತೈತೆ, ಸಪ್ರೇಟ್ ರೂಮ್ಸ್ ಇರ್ತೈತೆ, ಅಲ್ಲೇ ಹೋಮ್ ಕ್ವಾರಂಟೈನ್ ಮಾಡಿ ಮತ್ತೆ ಆಮೇಲೆ ಅವ್ರ ಕುಟುಂಬದವ್ರ ಜೊತೆಯಲ್ಲಿ ಬಿಡೋಂಥ ಕೆಲಸಗಳನ್ನು ಮಾಡಿದಾಗ ಎಲ್ಲ ಸರ್ಕಾರ ಮತ್ತು ಡಾಕ್ಟ್ರುಗಳು ಅವ್ರ ಮೇಲೇ ಭಾರ ಹಾಕೋದಕ್ಕಿಂತ ನಾವು ನಾಗರಿಕರು ಒಟ್ಟಿಗೆ ಸೇರಿಕೊಂಡು ನಮ್ಮ ಜಿಲ್ಲೆ ನಮ್ಮ ಜನ ಅನ್ನೋ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥವ್ರು ಇಡೀ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ನಮ್ಮ ಹಳ್ಳಿಗಳನ್ನು ನಾವು ಭದ್ರಪಡಿಸ್ಕೊಳ್ಳೋಂಥ ರೀತಿಯಲ್ಲಿ ನಮ್ಮ ನಮ್ಮ ಕುಟುಂಬಗಳನ್ನು ನಾವು ಆರೋಗ್ಯ ದೃಷ್ಟಿಯಿಂದ ಸುರಕ್ಷಿತ ಪಡಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಾವು ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಗ್ತೀರಿ.